ಸರ್ಕಾರಿ ಶಾಲೆಯಲ್ಲಿ ಅಡುಗೆ ಸಹಾಯಕಿಯ ಮಗ ಕಲಾ ವಿಭಾಗದಲ್ಲಿ ಹಾವೇರಿ ಜಿಲ್ಲೆಗೆ ಪ್ರಥಮ ರಟ್ಟಿಹಳ್ಳಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಯಾದ ಪುನೀತ್ ತಿಪ್ಪಣ್ಣನವರ್ ಎಂಬ ವಿದ್ಯಾರ್ಥಿ ಕಲಾ ವಿಭಾಗದಲ್ಲಿ ಶೇಕಡಾ 96ರಷ್ಟು ಅಂಕ ಪಡೆದು ಹಾವೇರಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾನೆ ರಟ್ಟಿಹಳ್ಳಿ ತಾಲೂಕಿನ ಚಿಕ್ಕಯಡಚಿ ಗ್ರಾಮ ಬಡ ಕುಟುಂಬದಲ್ಲಿ ಬೆಳೆದ ಈ ವಿದ್ಯಾರ್ಥಿ ತಂದೆ ರಟ್ಟಿಹಳ್ಳಿಯ ಗ್ರಾಮ ಪಂಚಾಯಿತಿಯ ಗ್ರಾಮ ಸೇವಕರ ಕೈಕೆಳಗೆ ದಿನಕೂಲಿಯಲ್ಲಿ ಕೆಲಸ ಮಾಡುವವರು ತಾಯಿ ಸರ್ಕಾರಿ ಶಾಲೆಯಲ್ಲಿ ಅಡುಗೆ ಸಹಾಯಕಿ ತುಂಬಾ ಶ್ರಮವಹಿಸಿ ಈ ಸಾಧನೆ ಮಾಡಿದ್ದಾನೆ ಎಂಬುದು ತಾಯಿಯ ಮಾತು ಮಗನ ಈ ಸಾಧನೆ ಕೇಳಿ ಮನೆಯಲ್ಲಿ ಹಬ್ಬದ ಸಂಭ್ರಮ ಅಜ್ಜ ಅಜ್ಜಿ ತಮ್ಮ ತಂದೆ ತಾಯಿ ಶಿಕ್ಷಕರು ಸಿಹಿ ಹಂಚಿ ವಿದ್ಯಾರ್ಥಿಯ ಸಾಧನೆಗೆ ಶುಭ ಕೋರಿದರು ಮಗನ ಸಾಧನೆಯ ಬಗ್ಗೆ ಮಾತನಾಡುವಾಗ ತಂದೆ ಭಾವುಕರಾದರು ವಿದ್ಯಾರ್ಥಿಯ ಸಾಧನೆ ಬಗ್ಗೆ ವಿದ್ಯಾರ್ಥಿ ಸೇರಿದಂತೆ ಪಾಲಕರು ಶಿಕ್ಷಕರು ಹಂಸ ನ್ಯೂಸ್ನೊಂದಿಗೆ ಮಾತನಾಡಿದ್ದಾರೆ ಸೋ ಮಗ ಕಲಾ ವಿಭಾಗದಲ್ಲಿ ಪಿಯುಸಿಯಲ್ಲಿ 96ರಷ್ಟು ಅಂಕ ಪಡೆದ ಸೋ ಮಗನ ಈ ಸಾಧನೆ ಬಗ್ಗೆ ಏನು ಹೇಳ್ತೀರಿ ಇಲ್ಲ ಮಗ ಬೆಳಗ್ಗೆ ಎದ್ದು ಬೆಳಗ್ಗೆ 4 ಗಂಟೆಗೂ ಹೇಳಿದ್ರಿ 4 ಗಂಟೆಗೆ ಅಂತ ಅವನು ಓದದೆ ಮಾಡ್ದು ಓದೋದೆ ಕೆಲಸ ಒಂದು ಓದೋದು ಬಿಟ್ಟು ಬೇರೆ ಏನು ಕೆಲಸ ಮಾಡೋದು ಎಲ್ಲ ಮನೆಯಾಗೆ ದೇವ್ರ ಪೂಜೆ ಮಾಡೋದು ಅದು ಮಾಡೋದು ಇದು ಮಾಡೋದು ಎಲ್ಲ ಮಾಡೋದು ಆದರೆ ಯಾರೇ ಏನೇ ಕೆಲಸ ಹೇಳಿದ್ರು ನಾವು ಓದಬೇಕು ನಾವು ಓದ್ಬೇಕು ಅಂದ್ರೆ ನಾವು ತಲೆಗೆ ಹೋಗುತ್ತೆ ಅದು ಸಾಯಂಕಾಲ ಮತ್ತೆ ಈ ಹೋದ ಊರಿಗೆ ನಾನು ಗಾಡಿ ಮೇಲೆ ಕರ್ಕೊಂಡು ಬರ್ತಿದ್ದೀನಿ ನಾನು ರಟ್ಟಾಜಿ ಹೋಗೋಲ್ಲ ಶ್ಯಾಮರ ಕಡೆ ಕೆಲಸ ಮಾಡೋಕ್ಕಂತಂದೇಳಿ ನಾನು ಗಾಡಿ ಮೇಲೆ ಕರ್ಕೊಂಡು ಹೋಗೋದು ಅವ್ರ ಕಾಲೇಜಿಗೆ ಇಳಿಸೋದು ಮತ್ತು ಆ ಶಾಲೆಯಿಂದ ಬರಬೇಕಾದ್ರೆ ಕೂಡ ಅವನು ಅಲ್ಲಿಂದ ಒಂದು ಆಟೋ ಸಿಕ್ತು ಅಂದ್ರೆ ಆಟಕ್ಕೆ ಬರೋಣ ಇಲ್ಲಾಂತಂದ್ರೆ 10 ರೂಪಾಯಿ ನಾವು ಕೊಟ್ಟರು ಆಟಕ್ಕೆ ಆ ರೊಕ್ಕ 30 ರಿಂದ ಮನೆಗೆ ಬರೋಣ ಮನೆಯಲ್ಲಿ ಯಾವ ಥರ ವಿದ್ಯಾಭ್ಯಾಸ ಮಾಡೋದು ಎಷ್ಟು ಗಂಟೆಗೆ ಹೇಳೋದು ಅವನು ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಎದ್ದು ಬಿಡೋಣ ರೀ ಅವ್ರು ಎದ್ದು ಅವ್ನು ಓದೋದೇ ಒಂದು ಕೆಲಸ ಎದ್ದು ಮತ್ತೆ ಕರೆಕ್ಟಾಗಿ 9 ಗಂಟೆಗೆ ಮತ್ತೆಲ್ಲ ರೆಡಿ ಆಗಿಬಿಡೋಣ ಶಾಲೆಗೆ ಹೋಗಕ್ಕೆ ಅಲ್ಲಿಂದ ಬಂದನು ಮತ್ತೆ ಊಟ ಮಾಡಿ ಮತ್ತೆ ಒಂದು ಬುಕ್ ಹಿಡಿಯೋದೇ ಕೆಲಸ ಆನಂತರ ಮತ್ತೆ ಸಾಯಂಕಾಲ ಮತ್ತೆ 7 ರಿಂದ ಮತ್ತೆ ಸುಮ್ಮನೆ 11 ಗಂಟೆ ಬಿಡೋಣ ಓದೋಣ ಒಟ್ಟು ಓದಾನ್ರಿ ಅವ್ನು ಭಾಳ ಓದೋಣ ಓದಿದಾನ ಮತ್ತೆ ಅದಕ್ಕೆ ಅದಕ್ಕೆ ನಾವು ಭಾಳ ಖುಷಿ ಪಡ್ತವ್ರು ಅವನು ಶ್ರಮ ಪಟ್ಟಾನ್ರಿ ಅವನು ಶ್ರಮ ಪಡ್ತಾನ ಅಂತಂದು ನಮ್ಗೆ ಗೊತ್ತೈತೆ ಎಲ್ಲ ಮೇಸ್ಟರ್ಗಳು ಅದನ್ನ ಹೇಳಿದ್ರು ಇಲ್ಲಿವರೆಗಿನ ಅವರು ಗುಡ್ಡಾಚಾರಿ ಕುಮಾರ್ ಅಂತಂದು ಆ ಶಾಲೆ ಶಿಕ್ಷಕರು ಭಾಳ ಅವನ ಬಗ್ಗೆ ಭಾಳ ಹೆಮ್ಮೆ ಕೊಟ್ಟು ಮಾತಾಡಿದ್ರು ಇಲ್ಲಿವರೆಗೆ ನಾ ಕೇಳಿ ಬಂದಿದ್ದೀನಿ ಮಗನ ಮುಂದೆ ವಿದ್ಯಾಭ್ಯಾಸ ಏನು ಮಾಡಿಸ್ಬೇಕಂತ ಹೇಳಿ ಏನು ಗುರಿ ಈಗ ಅವನು ಏನು ಓದ್ತಾನೆ ಅಂತ ಓದಪ್ಪ ನೀನು ಅಂತ ಹೇಳಿದ್ವಿ ಸರ್ ನಾವು ಆದರೆ ಅವನು ನಾನು ಧಾರವಾಡದಲ್ಲಿ ಇದು ಎಸ್ ಸಿ ಎಸ್ ಟಿ ಸೀಟ್ ಸಿಕ್ಕು ಅಂತಂದ್ರೆ ನನಗೆ ಕಮ್ಮಿ ಪಿ ಜಿ ಒಳಗೆ ನಮ್ದು ಏನು ದೊಡ್ಡ ಹೊಲ ಇಲ್ಲ ಏನೂ ಇಲ್ಲ ಆದ್ರೆ ನಾನು ಗೌರ್ಮೆಂಟ್ ಯಾವ್ದಾರು ಕಾಲೇಜ್ ಸಿಕ್ತು ಅಂತಂದ್ರೆ ಹಾಸ್ಟೆಲ್ ಆದ್ರೆ ನಾನು ಅಲ್ಲಿ ಧಾರವಾಡದಾಗ ಓದ್ತೇನೆ ನಾನು ಆದ್ರೆ ನಾನು ಬಿ ಎನೆ ಮಾಡ್ಬೇಕು ನಾವು ಕೆ ಎಸ್ ಐ ಎಸ್ ಮಾಡ್ಬೇಕು ಅನ್ನೋ ವಿಚಾರದೊಳಗೆ ಅವ್ನ ತಲೆಗೆ ಐತೆ ಸರ್ ಅದು ಅವ್ನ ತಲೆ ಹೆಂಗೈತೆ ಹಂಗೆ ನಾವೇನು ಓದೋಣ ಅವನಲ್ರಿ ಅದನ್ನ ಹೇಳ್ತಾ ಮಗನ ಈ ಸಾಧನೆ ಬಗ್ಗೆ ಖುಷಿ ವಿಚಾರ ಏನು ಅನಿಸ್ತದೆ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಮಗೆ ಭಾಳ ಖುಷಿ ಅನಿಸಿತು ರೀ ಭಾಳ ಖುಷಿ ಅಂತಂದೇಳಿ ಇದು ಇದು ಹೇಳ್ಬೇಕಂದ್ರೆ ನಾನು ಅವ್ನು 96 ಮಾಡ್ತಾನೆ ಇಲ್ಲ ಅಂತ 84 ಮಾಡ್ತೀನಿ ಅಂತಂದೇಳಿ ಅವ್ನು ಇಂಡಿಯಿಂದ ಹಠ ಹಿಡಿದ್ರು 87 ಹಾಕಂತಂದು ಅಂತಂದು ಹೇಳಿದ್ರು ಆದ್ರೆ ಅವನು 96 ಬೆಳಗ್ಗೆನೆ ಕೇಳಿದ್ರೆ ನಾನು 96.6 ಅಂತ ಬಂತ್ರಿ ಬಂದ ಮೇಲೆ ನಮಗೆ ಮೆಸೇಜ್ ಬಂದವೆಲ್ಲ ಈಗ ಈ ಥರ ನಿಮ್ಮ ಮಗ ಪರ್ಸೆಂಟೇಜ್ ಚೆನ್ನಾಗಿದೆ ಅಂತ ಎಲ್ಲ ಟೀಚರ್ಸ್ಗಳು ನಮಗೆ ಫೋನ್ ಮಾಡಿ ಖುಷಿ ಹೇಳಿದರು ನಾವು ಆ ಶಾಲೆಗೆ ಹೋಗಿ ಈಗಾಗಲೇ ಸ್ವೀಟ್ ಕೊಟ್ಟು ಬಂದಿದ್ದೀವಿ ಖುಷಿ ಅನ್ನಿಸ್ತದೆ ಖುಷಿ ಅನ್ನಿಸ್ತದೆ ನಿಮ್ಮ 96.6ರಷ್ಟು ಅಂಕ ಪಡೆದಿರಿ ಸೊ ಕಲಾ ವಿಭಾಗದಲ್ಲಿ ಸೊ ಯಾವ ಥರ ನಿಮ್ಮದು ವಿದ್ಯಾಭ್ಯಾಸ ಇರ್ತಿತ್ತು ಯಾವ ಥರ ಪರಿಶ್ರಮ ಪಟ್ಟಿದ್ರಿ ನಾನು ಬೆಳಗ್ಗೆ 4:30 ಎದ್ದೇಳ್ತಿದ್ವಿ 7 ಗಂಟೆ ಮಟ್ಟ ಓದ್ತಿದ್ರಿ ಸಾಯಂಕಾಲ 7 ಗಂಟೆಯಿಂದ 9:30 ಮಟ್ಟ ಅಷ್ಟೇ ಓದ್ತಿದ್ರಿ ಮತ್ತು ಟೆಕ್ಸ್ಟ್ ಬುಕ್ ಜಾಸ್ತಿ ರೆಫರ್ ಮಾಡ್ತಿದ್ದೆ ಆಮೇಲೆ ಜಾಸ್ತಿ ಗೈಡ್ಸನ್ನು ಓದ್ತಿದ್ದೆ ಆಮೇಲೆ ನಮ್ಮ ಕಾಲೇಜಿನ ಎಲ್ಲ ಶಿಕ್ಷಕರು ಬಹಳ ಸಪೋರ್ಟ್ ಆಗಿದ್ದಾರೆ ನಮ್ಮ ಫ್ರೆಂಡ್ಸ್ ಕೂಡ ಆಮೇಲೆ ನಮ್ಮ ಟೀಚರ್ಸ್ ಯಾವುದೇ ಸಮಯದಲ್ಲೂ ಯಾವುದೇ ಪ್ರಶ್ನೆಯನ್ನು ಕೇಳಿದ್ರು ಫೋನ್ ಪಿಕ್ ಮಾಡಿಯೇ ಕ್ಲಿಯರ್ ಮಾಡ್ತಿದ್ರು ಅದು ಬಹಳ ಹೆಲ್ಪ್ ಆಯಿತು ಆಮೇಲೆ ಹಿರೇಕೆರೂರಿನಲ್ಲಿ ನಮಗೆ ವಿಶ್ವಾಸ ಕಿರಣ ಅಂತ ತರಬೇತಿ ಇಂಗ್ಲೀಷ್ ಕೋಚಿಂಗ್ ಕೊಟ್ಟಿದ್ರು ಅಲ್ಲಿ ಹಿರೇಕೆರೂರು ಕಾಲೇಜಿನ ಲೆಕ್ಚರ್ ಕೂಡ ನಮಗೆ ಬಹಳ ಹೆಲ್ಪ್ ಮಾಡಿದಂಗೆ ಆಯಿತು ಇಂಗ್ಲೀಷ್ ಸಬ್ಜೆಕ್ಟ್ಗೋಸ್ಕರ ಆಮೇಲೆ ಬೇರೆ ಕಾಲೇಜಿನ ಲೆಕ್ಚರ್ಸ್ ಸಹಾಯನೂ ಕೂಡ ನಾನು ತಗೊಂಡಿದ್ದೀನಿ ನಮ್ಮ ಕಾಲೇಜಿನ ಲೆಕ್ಚರ್ ಕೂಡ ಬಹಳ ಉತ್ತಮವಾಗಿದ್ದಾರೆ ಅಂತ ಹೇಳಿ ಇಷ್ಟು ಅಂಕ ಪಡೆದಿದ್ದೀರಿ ಮುಂದಿನ ಗುರಿ ಏನು ನನಗೆ ಐ ಎ ಎಸ್ ಮತ್ತು ಐ ಪಿ ಎಸ್ ಅಂತ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸ್ಬೇಕಂತ ಆಸೆ ಇದೆ ತಂದೆಯವರು ಏನು ಕೆಲಸ ಮಾಡ್ತಾರೆ ತಂದೆ ಇಲ್ಲೇ ರಟ್ಟಹಳ್ಳಿಯಲ್ಲಿ ಶಾಂಬೂರು ಕೆಳಗಡೆ ಕೆಲಸ ಮಾಡ್ತಾರೆ ನಮ್ಮ ಅಮ್ಮವರು ಕನ್ನಡ ಶಾಲೆಯಲ್ಲಿ ಅಡುಗೆ ಕೆಲಸ ಮಾಡ್ತಾರೆ ಎಷ್ಟು ಜನ ನೀವು ನಾವು ಇಬ್ಬರು ನಾನು ನಮ್ಮ ಇಷ್ಟು ಅಂಕ ಪಡೀಲಿಕ್ಕೆ ನಿಮ್ಮ ಶಿಕ್ಷಕರ ಸಹಕಾರ ಹೆಂಗಿತ್ತು ಭಾಳ ಹೆಲ್ಪ್ಫುಲ್ ಆಗಿದ್ರಿ
ಕಾಲೇಜಲ್ಲ ಆದ್ರೂ ಮತ್ತೆ ಯಾವಾಗ ಎಂತ ಟೈಮ್ ಅಲ್ಲಿ ಹೋದ್ರೂ ಕೂಡ ಪ್ರಶ್ನೆ ಏನು ಯಾವುದೇ ಕೇಳಿದ್ರೂ ಕೂಡ ಕರೆಕ್ಟ್ ಆಗಿ ಆನ್ಸರ್ ನ ಹಿಂಗೆ ಬರೀಬೇಕು ಅಂತ ಹೇಳ್ಕೊಟ್ಟಿದ್ರು. ಬಹಳ ಸಪೋರ್ಟ್ ಆಗಿದ್ರು ನಮ್ಮ ಪ್ರಾಚಾರ್ಯರಿಂದ ಹಿಡಿದು ಎಲ್ಲರೂ ಕೂಡ. ನಮ್ಮ ಪ್ರಾಚಾರ್ಯರಾದ್ರೂ ಕೂಡ ಅವರು ಕೂಡ ಕನ್ನಡ ಸಬ್ಜೆಕ್ಟ್ ಅನ್ನ ಹೇಳ್ತಿದ್ರು. ಎರಡೂ ಕೆಲಸವನ್ನು ಕೂಡ ತುಂಬಾ ಚೆನ್ನಾಗಿ ನಿಭಾಯಿಸ್ಕೊಳ್ತಾ ನಮ್ಮ ಕಾಲೇಜನ್ನ ನಿರ್ವಹಿಸ್ತಾ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಪಾಠವನ್ನು ಎಲ್ಲ ಶಿಕ್ಷಕರು ಯಾವುದೇ ಸಮಯದಲ್ಲಿ ಅರ್ಥವಾಗಿಲ್ಲ ಅಂತ ಯಾರೇ ಕೇಳಿದ್ರು ಕೂಡ ಇನ್ನೊಮ್ಮೆ ಸಿಟ್ ಮಾಡ್ಕೊಳ್ಳದೆ ಎಲ್ಲರೂ ಹೇಳ್ತಿದ್ರು. ಎಲ್ಲ ನಮ್ಮ ಪ್ರೈವೇಟ್ ಕಾಲೇಜಲ್ಲಿ ತೆಗೆಯುವಂಥ ಮಾರ್ಕ್ಸ್ ತೆಗಿತಾರೆ ವಿದ್ಯಾರ್ಥಿಗಳು, ಗೌರ್ಮೆಂಟ್ ಕಾಲೇಜಲ್ಲಿ ಯಾಕಾಗಲ್ಲ ಅಂತ ಪ್ರತಿ ಸರಿ ನಮಗೆ ಅಪವರನ ಕೊಡ್ತಿದ್ರೆ ಹೇಳ್ಬೇಕು ನೀವು ಚೆನ್ನಾಗಿ ಓದ್ಬೇಕು ಗೌರ್ಮೆಂಟ್ ಕಾಲೇಜ್ ವಿದ್ಯಾರ್ಥಿಗಳು ಕೂಡ. ಗೌರ್ಮೆಂಟ್ ಕಾಲೇಜಲ್ಲೂ ಕೂಡ ಶಿಕ್ಷಕರು ನಾವು ಎಷ್ಟೊಂದು ಓದಿ ಬಂದಿರ್ತೀವಿ, ನೀವು ಚೆನ್ನಾಗಿ ಓದಿ ಚೆನ್ನಾಗಿ ಅಂಕಗಳನ್ನು ಪಡಿಬೇಕು ಅಂತ ನಮ್ಮ ಕಾಲೇಜಿನ ಎಲ್ಲ ಲೆಕ್ಚರ್ ಕೂಡ ಹೇಳ್ತಿದ್ರು. ಆದ್ರಿಂದ ತೆಗೆಯೋಕ್ಕೆ ಸಹಾಯ ಪಡ್ತೀವಿ. ಈಗ ಮುಂದಿನ ವರ್ಷ ಪರೀಕ್ಷೆ ಬರ್ತಾರೆ ಪಿ ಯು ಸಿ ವಿದ್ಯಾರ್ಥಿಗಳು, ಅವ್ರಿಗೆ ಏನು ಹೇಳ್ತೀರಿ? ಇಷ್ಟು ಅಂಕ ತೆಗೆದಿದ್ರೆ ಯಾವ ಥರ ಓದಬೇಕು ಏನು? ಚೆನ್ನಾಗಿ ಓದಿ ಪಾಠ ಕೇಳುವಾಗ ಸಮರ್ಪಕವಾಗಿ ಕೇಳಿದರೆ ಅರ್ಥ ಅಲ್ಲೇ ಓದಿದಾಗ ಆಗ್ತೈತಿ. ಮತ್ತು ಮನೆಯಲ್ಲಿ ಬಂದು ಕೂಡ ಪರಿಶ್ರಮವನ್ನು ಹಾಕಿದರೆ ಗ್ಯಾರಂಟಿ ಸಾಧ್ಯವಾಗ್ತೈತಿ. ಆಮೇಲೆ ಕ್ವಶನ್ ಪೇಪರ್ನ ಕೊಟ್ಟಾಗ ಚೆನ್ನಾಗಿ ಅರ್ಥ ಮಾಡಿಕೊಂಡು ಚೆನ್ನಾಗಿ ನಮ್ಮ ಫಸ್ಟ್ ನಮಗೆ ಗೊತ್ತಿರೋವಂತಹ ಎಲ್ಲ ಪ್ರಶ್ನೆಗಳನ್ನು ಬರೆದು ಗೊತ್ತಿಲ್ಲದೆ ಇರೋ ಪ್ರಶ್ನೆಗಳನ್ನ ಆಮೇಲೆ ಟಚ್ ಮಾಡಬೇಕು ಅಂತ ಹೇಳ್ತೀನಿ. ಪ್ರಥಮ ಬಂದಿರತಕ್ಕಂತಹ ಪುನೀತ್ ತಿಪ್ಪಣ್ಣ ಅವ್ರ ಬಗ್ಗೆ ವಿದ್ಯಾರ್ಥಿ ಬಗ್ಗೆ ಹೇಳೋದಾದ್ರೆ, ಆತ ಒಬ್ಬ ಸರಳ ವಿದ್ಯಾರ್ಥಿ, ಎಲ್ಲ ಉಪನ್ಯಾಸಕರನ್ನ ಸಂಪರ್ಕ ಮಾಡ್ತಾ ಇದ್ದ. ಫೋನ್ ಮೂಲಕ ಆಗಲಿ, ಕಾಲೇಜು ಪಾಠದ ಮೂಲಕ ಆಗಲಿ, ಪ್ರಶ್ನೆ ಕೇಳೋದ್ರ ಮೂಲಕ ಆಗಲಿ, ಮತ್ತು ಹೊರಗಡೆ ಪಾಠ ಆದ ನಂತರನೂ ಬಂದು ಅವನ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ತಾ ಇದ್ದ. ಓದಿನಲ್ಲಿ ಬಹಳ ಟ್ಯಾಲೆಂಟೆಡ್, ಆದರೆ ಮನೆತನದಲ್ಲಿ ಬಡತನ ಇದೆ ಅಂತಕ್ಕಂಥದ್ದು ಗೊತ್ತಿದೆ. ಒಳ್ಳೆಯ ಹುಡುಗ, ಭಾಳ ಚೆನ್ನಾಗಿ ಅಭ್ಯಾಸ ಮಾಡಿದ್ದಾನೆ. ಪದೇ ಪದೇ ಪ್ರಶ್ನೆಗಳನ್ನು ಇಟ್ಕೊಂಡೇ ಇರ್ತಾ ಇದ್ದೆ ಯಾವಾಗಲೂ, ಅದಕ್ಕಾಗಿ ಇಷ್ಟು ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಮತ್ತು ಅಕ್ಷರ ಭಾಳ ಅಚ್ಚುಕಟ್ಟು ಸುಂದರವಾಗಿ ಬರೀತಾ ಇದ್ದ. ಮತ್ತು ಇಡೀ ಪೇಪರು ಪ್ರಾರಂಭದಲ್ಲಿ ಎಲ್ಲಿ ಬರೀಲಿಕ್ಕೆ ಪ್ರಾರಂಭ ಮಾಡ್ತಾನೆ ಕೊನೆಯವರೆಗೂ ಕೂಡ ಆತ ಅದೇ ಅಕ್ಷರಗಳನ್ನು ಬರೀತಾ ಇದ್ದ. ಅದು ಅವನಿಗೆ ಪ್ಲಸ್ ಪಾಯಿಂಟ್ ಆಗಿದೆ. ಮತ್ತು ಗುಣಿತ ಅಕ್ಷರಗಳಾಗಲಿ ಯಾವುದೇ ಆಗಲಿ ತಪ್ಪುಗಳು ಇರ್ತಿರಲಿಲ್ಲ, ಚೆನ್ನಾಗಿ ಅದನ್ನು ಮಾಡ್ತಾ ಇದ್ದ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಒಳ್ಳೆ ಓದುಗ ಒಬ್ಬ ವಿದ್ಯಾರ್ಥಿ ಅಂತಕ್ಕಂಥದ್ದು ಕೂಡ ಇದಕ್ಕೆ ಇಷ್ಟು ರಿಸಲ್ಟ್ ಆಗಲಿಕ್ಕೆ ನಮ್ಮ ಎಲ್ಲ ಉಪನ್ಯಾಸಕರು ಕೂಡ ಕಾರಣ. ಆತ 200 out of 100 ಅಂತ ಇದ್ಕೊಂಡಿದ್ದಾನೆ ವಿದ್ಯಾರ್ಥಿ. ಇತಿಹಾಸ ಮತ್ತು ಅರ್ಥಶಾಸ್ತ್ರದಲ್ಲಿ 100 to 100 ಅಂಕಗಳನ್ನು ಆತ ಪಡ್ಕೊಂಡಿದ್ದಾನೆ. ಒಳ್ಳೆ ರಿಸಲ್ಟು. ಮತ್ತು ಇಂಗ್ಲೀಷು ಅವನು 90 ಅಂಕಗಳನ್ನು ಆತ ಪಡೆದುಕೊಂಡಿದ್ದಾನೆ ಅಂತಕ್ಕಂಥದ್ದು ನಾವು ಗಮನಿಸಿದ್ದೇವೆ. ಕನ್ನಡದಲ್ಲಿ 98, ಆಮೇಲೆ ಸಮಾಜಶಾಸ್ತ್ರದಲ್ಲಿ 98 ಮತ್ತು ಶಿಕ್ಷಣಶಾಸ್ತ್ರದಲ್ಲಿ 94 ಅಂಕಗಳನ್ನು ಪಡೆದುಕೊಂಡು ಒಟ್ಟು 580 ಅಂಕಗಳನ್ನು ಪಡೆದುಕೊಂಡು ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿದ್ದಾನೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ. ಆ ವಿದ್ಯಾರ್ಥಿ ಈ ಸಾಧನೆ ಮಾಡಿದ್ದು ನಮ್ಮೆಲೆ ನಮಗೆ ನಮ್ಮ ಉಪನ್ಯಾಸಕರಿಗೂ ಪ್ರಾಚಾರ್ಯರಾಗಿ ನನಗೂ ಮತ್ತು ನಮ್ಮ ಕಾಲೇಜಿನ CBC ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಹಾಗೂ ಎಲ್ಲ ಸದಸ್ಯರಿಗೂ ಹೆಮ್ಮೆಯನ್ನು ತಂದಿದ್ದಾನೆ. ನಮ್ಮ ಕಾಲೇಜಿನ ಪರವಾಗಿ CBCಯ ಪರವಾಗಿ ಆತನಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ.